ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲಲ್ಲಿ 580ಕ್ಕೂ ಹೆಚ್ಚು ವಿಡಿಯೋಗಳಿದೆ. ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ತಾವೀಗ ನೋಡ್ತಾ ಇದ್ದೀರಾ ಮೈಸೂರಿನ ಆರ್ಡಿನ್ ಸರ್ಕಲ್ ಬಳಿ ಇರತಕ್ಕಂಥ ನರ್ಸರಿಮೆನ್ ಕೋಆಪರೇಟಿವ್ ಸೊಸೈಟಿಗೆ ಬಂದಿದ್ದೀವಿ. ಈಗ ಇಲ್ಲಿ ಹಲವಾರು ವಿಧದ ಗಿಡದ ತಳಿಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಹಣ್ಣಿನ ಒಂದು ತಳಿಗಳು ಮತ್ತು ಮಾವಿನ ಮರದ ತಳಿಗಳು ಎಲ್ಲ ರೀತಿಯ ತಳಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಇದರ ಜೊತೆಗೆ ಅಲಂಕಾರಿಕ ಗಿಡಗಳ ಮಾರಾಟ ಕೂಡ ಮಾಡ್ತಾರೆ. ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಅಲಂಕಾರಿಕ ಗಿಡಗಳಲ್ಲಿ ಮನೆಯ ಒಳಗಡೆ ಬೆಳೆಸಬೇಕಾದಂಥ ಒಂದು ಗಿಡಗಳು, ಮನೆಯ ಹೊರಗಡೆ ಬೆಳೆದಂಥ ಒಂದು ಗಿಡಗಳು, ಎಲ್ಲ ರೀತಿಯ ಗಿಡಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ನೋಡಿ, ಇಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ಮನೆಯಲ್ಲಿ ಬೆಳೆಸಬಹುದಾದಂಥ ಒಂದು ಗಿಡವನ್ನು ತಾವು ನೋಡ್ತಾ ಇದ್ದೀರಿ. ಈಗ ತುಂಬ ಆಕರ್ಷಕವಾಗಿದೆ. ಪಾಟ್ಗಳಲ್ಲಿ ಕೂಡ, ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಕೂಡ ಇಲ್ಲಿ ಮನೆ ಬೆಳೀತಾ ಇದೆ. ಮನೆ ಮುಂಭಾಗದಲ್ಲಿ ಒಂದು ಸೀಲಿಂಗ ಮೇಲೆ ಹಾಕಿರ್ತಕ್ಕಂಥ ಒಂದು ಹ್ಯಾಂಗಿಂಗ್ ಪಾಟ್ಗಳನ್ನು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲ ರೀತಿಯ ಅಲಂಕಾರಿಕ ಗಿಡಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ನಮಗಂತೂ ಇಲ್ಲಿ ಹೋಗಿ ನೋಡ್ಬಿಟ್ಟು ಯಾವುದು ತೊಗೋಬೇಕು ಯಾವುದು ಬಿಡಬೇಕು ಗೊತ್ತಾಗಿಲ್ಲ, ಅಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರ್ತಕ್ಕಂಥ ಇಲ್ಲಿ ಅಲಂಕಾರಿಕ ಗಿಡಗಳಿದೆ. ತರಾವರಿಯ ಬಣ್ಣ ಬಣ್ಣದ ಎಲೆಗಳಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ನೋಡಿ, ಕೆಂದು ಬಣ್ಣದ್ದು, ಹಸಿರು ಬಣ್ಣದ್ದು, ಆರೆಂಜ್ ಕಲರ್ದು, ಎಲ್ಲ ರೀತಿಯ ಗಿಡಗಳಂತ ನೋಡ್ತಾ ಇದ್ದೀರ. ಈಗ ಹಲವಾರು ರೀತಿಯ ಗಿಡಗಳಂತ ನೋಡ್ತಾ ಇದ್ದೀರ. ಈಗ ಮನೆ ಮುಂದೆ ಸುಂದರವಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ತೋಟ ಮಾಡಿಕೊಂಡು ಅದರಲ್ಲಿ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳನ್ನು ಬೆಳೆಸಿದ್ರೆ ಮನೆ ಆವರಣ ಎಷ್ಟು ಚೆನ್ನಾಗಿರ್ತದೆ, ಭಾಳ ಅದ್ಭುತವಾಗಿರ್ತದೆ. ಸುತ್ತಲಿನ ಪರಿಸರದಲ್ಲಿ ಹಚ್ಚ ಹಸಿರಿಂದ ಕಂಗೊಳಿಸ್ತಕ್ಕಂಥ ಹುಲ್ಲುಗಾವಲು ಜೊತೆಗೆ ಅಲಂಕಾರಿಕ ಸಸ್ಯಗಳನ್ನು ಇಟ್ಟುಕೊಂಡ್ರೆ ಮನೆಯ ಅಂದ ಕೂಡ ಹೆಚ್ಚಾಗುತ್ತೆ. ಮನೆಗೆ ಈಚೆಗೆ ಬಂದಾಗ ನಮಗೆ ಒಳ್ಳೆಯ ಆಹ್ಲಾದಕರವಾದ ವಾತಾವರಣ ಉಂಟಾಗುತ್ತೆ ಮತ್ತು ಬಿಸಿಲಿನ ಬೇಗೆಯನ್ನು ಹಿಡ್ಕೊಂಡು ತಂಪಾಗಿರ್ತಕ್ಕಂಥ ವಾತಾವರಣವನ್ನು ನಮಗೆ ಕೊಡುತ್ತೆ. ಬೀಸುವ ಗಾಳಿಯು ಆ ಗಿಡದ ಮೇಲಿಂದ ಬೀಸೋದ್ರಿಂದ ತಣ್ಣಗಿರ್ತಕ್ಕಂಥ ಗಾಳಿ ಬೀಸುತ್ತೆ. ನಮಗೆ ನಮಗೆ ತುಂಬ ಆಹ್ಲಾದಕರ ವಾತಾವರಣ ಉಂಟಾಗುತ್ತೆ. ಆದ್ದರಿಂದ ಮನೆ ಮುಂದೆ ಹೂ ಗಿಡಗಳನ್ನು ಬೆಳೆಸಲು ಕೂಡ ನಮಗೆ ದೇವರ ಪೂಜೆಗೆ ಕೂಡ ಸಿಗುತ್ತೆ, ಹೂ ಸಿಗುತ್ತೆ. ಜೊತೆಗೆ ನಳನಳಿಸುವಂತಹ ಗುಲಾಬಿ ಹೂವು, ಹಲವಾರು ರೀತಿಯ ಹೂಗಳ ಗಿಡಗಳನ್ನು ಬೆಳೆಸುವುದರಿಂದ ನೋಡಲು ಸಂತೋಷವಾಗುತ್ತೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಹಲವು ರೀತಿಯ ಅಲಂಕಾರಿಕ ಗಿಡಗಳನ್ನು ತಾವು ನೋಡ್ತಾ ಇದ್ದೀರ. ಈಗ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋಕ್ಕಿಂತ ಅಲಂಕಾರಿಕ ಗಿಡಗಳು, ಇವುಗಳನ್ನು ನೋಡುವುದೇ ಒಂದು ಸೊಬಗು, ಅಂಥ ಸೊಬಗು ನಮಗೆ ಉಂಟು ಮಾಡುತ್ತೆ. ಮನೆ ಅಂಗಳದಲ್ಲಿ ಈ ರೀತಿಯ ಒಂದು ಅಲಂಕಾರಿಕ ಗಿಡಗಳನ್ನು ಬೆಳೆಸುವುದರಿಂದ ಮನಸ್ಸಿಗೂ ನೆಮ್ಮದಿ ಶಾಂತಿ ಸಿಗುತ್ತೆ ಮತ್ತು ಆಹ್ಲಾದಕರವಾದ ವಾತಾವರಣ ಉಂಟಾಗುತ್ತೆ. ಈ ಕಾರಣಕ್ಕಾಗಿ ತೋಟಗಾರಿಕೆ ಇಲಾಖೆಯವರು ಒಂದು ಹಾರ್ಟಿಕಲ್ಚರಲ್ ಸೇಲ್ಸ್ ಡಿಪಾರ್ಟ್ಮೆಂಟನ್ನು, ತೋಟಗಾರಿಕೆ ಮಾರಾಟ ವಿಭಾಗವನ್ನು ಮಾಡಿದ್ದಾರೆ. ಇದು ಮೈಸೂರಿನ ಆರ್ಡಿನ್ ಸರ್ಕಲ್ ಬಳಿ ಇದೆ. ಇಲ್ಲಿ ಬಂದರೆ ನೀವು ವಿಧ ವಿಧವಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಹಚ್ಚ ಹಸಿರಿನ ಗಿಡಗಳು, ಬಣ್ಣ ಬಣ್ಣದ ಗಿಡಗಳು, ತರಕಾರಿ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಎಲ್ಲಗಳು ಕೂಡ ತಮಗೆ ಸಿಗುತ್ತೆ. ಎಲ್ಲ ಸಸಿಗಳು ಇರ್ತದೆ, ಮನೆಗೆ ತೆಗೆದುಕೊಂಡು ಹೋಗಿ ಹಾಕ್ಬೋದು. ತೋಟದಲ್ಲಿ ಹಾಕ್ಬೇಕಾದ್ರೆ ಹಾಕ್ಬೋದು. ತೆಂಗಿನ ಮರ, ತೆಂಗಿನ ಸಸಿ ಕೂಡ ಇದೆ ಇಲ್ಲಿ. ತೆಂಗಿನ ಸಸಿನೂ ಕೂಡ ತಾವು ತಗೊಂಡೋಗಿ ಹಾಕ್ಬೋದು. ಒಟ್ಟಿನಲ್ಲಿ ತೋಟಗಾರಿಕೆ ಮಾಡಬೇಕು ಅಂತ ಮನಸ್ಸಿರಬೇಕು, ಅದಕ್ಕೆ ಮನಸ್ಸು ಶುದ್ಧವಾಗಿರಬೇಕು. ಮನೆಯಿಂದ ಹೊರಗಡೆ ಬಂದಾಗ ಆಹ್ಲಾದಕರ ವಾತಾವರಣ ಉಂಟು ಮಾಡುವಂತಹ ಗಿಡಗಳು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದ್ದರೆ ತುಂಬ ಸಂತೋಷವಾಗಿರುತ್ತೆ. ಸುತ್ತಲಿನ ಪರಿಸರ ಕೂಡ ಶುಚಿಯಾಗಿರುತ್ತೆ. ನಗು ನಗುತ್ತಾ ಇರತಕ್ಕಂಥ ಹೂಗಳನ್ನು ನೋಡಿದ್ರೆ ಮನಸ್ಸಿಗೆ ಆನಂದ ಉಂಟಾಗುತ್ತೆ. ಆದ ಕಾರಣದಿಂದ ನಾನು ತಮ್ಮನಿಗೆ ಈ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ನೋಡಿ, ಸಣ್ಣ ಸಣ್ಣ ಒಂದು ಶೋ ಗಿಡಗಳು ತುಂಬ ಚೆನ್ನಾಗಿದೆ, ಆಕರ್ಷಕವಾಗಿರತಕ್ಕಂಥ ಗಿಡಗಳು ತಾವು ನೋಡ್ತಾ ಇದ್ದಾರೆ. ಈಗ ಹುಲ್ಲಿನ ಗಿಡಗಳು, ಎಲೆ ಗಿಡಗಳು ಅತ್ಯದ್ಭುತವಾಗಿದೆ ನೋಡೋದಕ್ಕೆ. ನೋಡೋದೆರಡು ಕಣ್ಣು ಸಾಲದು. ಇವುಗಳನ್ನು ಮನೆಯೊಳಗೂ ಕೂಡ ಬೆಳೆಸ್ಕೋಬೋದು, ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಒಂದು ಗಿಡಗಳನ್ನು ತಾವು ನೋಡ್ತಾ ಇದ್ದಾರೆ. ಈಗ ತುಂಬ ಕಣ್ಣಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಗಿಡ, ತುಂಬ ಕಣ್ಣಿಗೆ
ಚೆನ್ನಾಗಿ ಕಾಣುತ್ತೆ, ಅತ್ಯದ್ಭುತವಾಗಿದೆ, ಮನಸ್ಸಿಗೂ ಕೂಡ ಬುಧ ನೀಡುತ್ತೆ. ಇಂಥ ಗಿಡಗಳನ್ನು ನೋಡ್ತಾರೆ ನಮಗೆ ಮನಸ್ಸು ಪ್ರಫುಲ್ಲಿತವಾಗುತ್ತದೆ. ಆದ್ದರಿಂದ ಆದಷ್ಟು ಜನರು ಒಂದು ತೋಟಗಾರಿಕೆಯ ಒಂದು ಮನೋಭಾವವನ್ನು ಬೆಳೆಸ್ಕೊಡ್ಬೇಕು. ಮನೆಯ ಸುತ್ತ ಆವರಣದಲ್ಲಿ ಒಳ್ಳೆಯ ಸುಂದರ ಗಿಡಗಳನ್ನು ಬೆಳೆಸ್ಕೊಂಡಿದ್ರೆ ನಮಗೆ ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಒಂದು ವಾತಾವರಣ ಉಂಟಾಗುತ್ತೆ, ಆಹ್ಲಾದಕರವಾದ ವಾತಾವರಣ ಉಂಟಾಗುತ್ತೆ. ಆದ ಕಾರಣ ಮನೆಯ ಸುತ್ತ ಈ ರೀತಿಯ ಒಂದು ಅಲಂಕಾರಿಕ ಗಿಡಗಳನ್ನು ಬೆಳೆಸ್ಕೊಡ್ಬೇಕು. ಬೆಳೆಸ್ಕೊಡೋದ್ರಿಂದ ಮನೆಯ ಅಂತ ಕೂಡ ಹೆಚ್ಚಾಗಿರುತ್ತೆ ಮತ್ತು ಮನೆಯ ಸುತ್ತಲಿನ ಪರಿಸರ ಕೂಡ ಆಕರ್ಷಕವಾಗಿ ಕಾಣುತ್ತೆ. ಆದ ಕಾರಣದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಎಲೆಗಳು, ದೊಡ್ಡದಾಗಿರ್ತಕ್ಕಂಥ ಎಲೆಗಳು. ಇಂಥ ಕುಂಟೆಗಳಿಗೆ 500 ರೂಪಾಯಿ ಇದೆ ಒಂದು ಕುಂಟೆಗಳಿಗೆ. ಸ್ಟಾರ್ಟಿಂಗು 40 ರೂಪಾಯಿಂದ ಹಿಡಿದು 500 ರೂಪಾಯಿ 1000 ರೂಪಾಯಿ ತನಕ ಇದೆ. ಇಲ್ಲಿ ಎಲ್ಲ ರೀತಿಯ ಒಂದು ಗೊಬ್ಬರಗಳನ್ನು ಹಾಕಿ ಅವರಿಗೆ ಸೊಂಪಾಗಿ ಬೆಳೆಸಿರ್ತಕ್ಕಂಥ ಗಿಡಗಳು, ಹೂವಿನ ಗಿಡಗಳು, ಎಲೆ ರೀತಿಯ ಹೂವಿನ ಗಿಡಗಳು ನೋಡ್ತಾ ಇರೋ ನಮಗೆ ತುಂಬ ಸಂತೋಷವಾಗುತ್ತೆ. ಅತ್ಯಂತ ನಯನ ಮನೋಹರವಾಗಿರ್ತಕ್ಕಂಥ ಈ ಸ್ಥಳ. ಇಲ್ಲಿ ಹೊರಗಡೆ ಹೋದರೆ ಪ್ರಶಾಂತವಾಗಿರುತ್ತೆ ಇಲ್ಲಿ ಗಿಡ ನೋಡಬೇಕಾದ್ರೆ, ಮತ್ತು ಆಹ್ಲಾದಕರ ವಾತಾವರಣ ಉಂಟಾಗುತ್ತೆ. ಎಲ್ಲರೂ ಕೂಡ ಒಮ್ಮೆ ಆದರೂ ಇಲ್ಲಿಗೆ ಗಿಡ ತೊಗೊಳ್ಳಿ, ತೊಗೊಳ್ತೆ ಇಲ್ಲಿ ಒಮ್ಮೆ ಆದರೂ ಆರ್ಡಿನ್ ಸರ್ಕಲ್ ಬಳಿ ಇರತಕ್ಕಂಥ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಮೆನ್ಸ್ ಕೋಆಪರೇಟಿವ್ ಸೊಸೈಟಿ ಇಲ್ಲಿಗೆ ಭೇಟಿ ಕೊಟ್ಟರೆ ಯಾರು ಬೇಕಾದ್ರೂ ಬಂದು ಭೇಟಿ ಕೊಡ್ಬೋದು, ಫೋಟೋ ತಗೋಬೋದು, ವಿಡಿಯೋ ತಗೋಬೋದು, ಎಲ್ಲದಕ್ಕೂ ಪರ್ಮಿಷನ್ ಉಂಟು. ಆದ್ದರಿಂದ ಬಂದು ನೋಡಿ ನೋಡಿ ನಿಮಗೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ವಿಧ ವಿಧವಾಗಿರ್ತಕ್ಕಂಥ ಬಣ್ಣದ ಹೂಗಳು, ಬಣ್ಣದ ಹೂವಿನ ಗುಡಿಗಳು ಮತ್ತು ತರಾವರಿಯ ಗಿಡ ನೋಡ್ತಾ ಇದ್ದೀಗ ತೆಂಗಿನ ಮರ, ತೆಂಗಿನ ಸಸಿ ನೋಡ್ತಾ ಇದ್ದೀರ, ಈಗ ನುಗ್ಗೆ ಸಸಿ ನೋಡ್ತಾ ಇದ್ದೀರ, ಎಲ್ಲ ರೀತಿಯ ಒಳ್ಳೆ ಹೊಸ ಹೊಸ ಗಿಡಗಳಂತ ನೋಡ್ತಾ ಇದ್ದೀರ, ಈಗ ಅಂದವಾಗಿರ್ತಕ್ಕಂಥದ್ದು ಆಕರ್ಷಕವಾಗಿರ್ತಕ್ಕಂಥ ಗಿಡಗಳಂತ ನೋಡ್ತಾ ಇದ್ದೀರ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಮಧುಮೆ ಆರ್ಟಿಕಲ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಡಿ. ಸರ್, ತಮ್ಮ ಹೆಸರು? ಶ್ರೀಕಾಂತ್. ಏನು ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಇಲ್ಲೇ ನಾವು ಎಲ್ಲ ಗಾರ್ಡನ್ ಮೇಂಟೈನ್ ಮಾಡೋದು, ಗಿಡ ಇದು ಮಾಡೋದು, ವ್ಯಾಪಾರ ಮಾಡೋದು. ಹಾಂ, ಯಾವುದು ಒಳ್ಳೆ ಗಿಡ ಇಲ್ಲಿ? ಸರ್, ಎಲ್ಲ ಥರ ಅವೆ ಗಿಡಗಳು. ಹಾಂ, ಏನು ರೇಟ್ ಇದೆಲ್ಲ? ಎಲ್ಲ ಸರ್, ಗಿಡದ ವೆರೈಟಿ ಮೇಲೆ ಹೋಗುತ್ತೆ, ಗಿಡ ಸೈಜ್ ಮೇಲೆ ಹೋಗುತ್ತೆ. ಏನು ಕೆಲಸ ಮಾಡ್ತಿರೋ ಇಲ್ಲಿ? ಸರ್, 3 ವರ್ಷ ಆಯಿತು. 3 ವರ್ಷ ಆಯಿತು. ಯಾವ ಥರ ಗಿಡ ಅನುಕೂಲ ಮನೆಗೆ ಶೋಗಿ ಗಿಡ ಯಾವ್ದು ಇದೆ ಚೆನ್ನಾಗಿರೋದು? ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಇಂಡೋರ್ ಬೇಕು, ಔಟ್ಡೋರ್ ಬೇಕು, ನೀವು ಯಾವ ಸೆಲೆಕ್ಟ್ ಮಾಡ್ತೀರಿ, ಸೆಮಿ ಸೈಡು, ಔಟ್ ಸೈಡು, ನಿಮ್ಗೇನು ಗಿಡ ಬೇಕು ಎಲ್ಲ ಥರ ಸಿಗುತ್ತೆ. ಹಣ್ಣು ಗಿಡಗಳು ಸಿಗುತ್ತೆ. ಏನು ರೇಟ್ ಇದೆ ಇಲ್ಲಿ? ಸರ್, ಎಲ್ಲ ಅದೇ ಸರ್, ಗಿಡದ ವೆರೈಟಿ, ಗಿಡದ ಸೈಜು, ಗಿಡದ ಹೈಟು, ಅದ್ರ ಮೇಲೆ ಹೋಗುತ್ತೆ ಸರ್. ಎಷ್ಟು ಶುರು ಆಗುತ್ತೆ ರೇಟು? ಸ್ಟಾರ್ಟಿಂಗಿಂದ 100 to 150 ಆ ಥರ ಸರ್. ಏನೇ ತಗೊಂಡ್ರು ಗಿಡದ ಹೈಟು ಇದ್ರ ಮೇಲೆ ಹೋಗುತ್ತೆ. ಇದು ಎಷ್ಟಾಗುತ್ತೆ? ಇದು ಇದು 40 ರೂಪಾಯಿ ಅಷ್ಟೇ? ಹಾಂ, 40 ರೂಪಾಯಿ ಅಷ್ಟೇ. ಬೇರೆ ವೆರೈಟಿ ಹಿಂಗೆ ಅದು ನೋಡಿ, ಅದು 50 ಅವೆಲ್ಲ ಪುಟಿಗ 100, 200 80 ರೂಪಾಯಿ ಗಂಟೆ. ಇದು ಇದು ಈ ಕಡೆದು? ಇದು ಸರ್ ಹೈಟ್ ಸ್ಟಾರ್ಟಿಂಗಿಂದ 50 to 200 ಗಂಟೆ. ಅದೇ ಸರ್, ನಿಮ್ಗೆ ಹೈಟು ಸೈಜ್ ಮೇಲೆ ಹೋಯ್ತಾ ಇರುತ್ತೆ ಗಿಡಗಳು. ಭಾಳ ಚೆನ್ನಾಗಿ ಮಾಡಿದ್ದು ತೋಟಗಾರಿಕೆ. ಮನೆಯಲ್ಲಿ ತೋಟ ಗೀಟ ಮಾಡ್ತಕ್ಕಂಥವ್ರು, ಇಂಡೋರು ಔಟ್ಡೋರ್ ಮಾಡ್ತಕ್ಕಂಥವ್ರಿಗೆ ಭಾಳ ಅನುಕೂಲ ಆಗಿದೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ತೋಟಗಾರಿಕೆ ಇಲಾಖೆ. ತುಂಬ ಧನ್ಯವಾದಗಳು ಸರ್.